ಬಂದಿದ್ವಾ ಐದು ಎಮ್ ಎಲ್ ಎಗಳಿಂದ ಬಿ ಜೆ ಪಿ ಅವರು ಯಾಕೆ ಬಿಟ್ರೆ ನಾವು ಅಧಿಕಾರದಲ್ಲಿ ಶಾಶ್ವತವಾಗಿ ಅಂತ ಅಂದ್ಕೊಂಡಿದ್ರೆ ಬಿ ಜೆ ಪಿ ಅವರು ಅವರಂಥ ಮೂರ್ಖರು ಯಾರೂ ಇಲ್ಲ ಮತ್ತು ಜನರು ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಜನ ಶಾಸ್ತಿ ಮಾಡ್ತಾರೆ ಬೈ ಎನಿಬಡಿ ಈಸ್ ಅವರ್ ಫ್ರೆಂಡ್ ಈಸ್ ಅವರ್ ವೆಲ್ ವಿಶರ್ ಮೋರ್ ದನ್ ಆಲ್ ದೀಸ್ ಥಿಂಗ್ಸ್ ಈಸ್ ಅವರ್ ಎಮ್ ಎಲ್ ಎ ನಾಟ್ ದ ಫಸ್ಟ್ ಟೈಮ್ ಈಸ್ ಎನ್ ಎಮ್ ಎಲ್ ಎ ಸೆಕೆಂಡ್ ಟೈಮ್ ಎಮ್ ಎಲ್ ಎ ವೆನ್ ಐ ವಾಸ್ ಚೀಫ್ ಮಿನಿಸ್ಟರ್ ಈ ವಾಸ್ ಎಮ್ ಎಲ್ ಎ ಫಾರ್ 5 years ಎಗೈನ್ ಸೆಕೆಂಡ್ ಟೈಮ್ ಯು ಹ್ಯಾವ್ ಗಾಟ್ ಎಲೆಕ್ಟೆಡ್ ವೇರ್ ಇಸ್ ದಿ ಕ್ವೆಶ್ಚನ್ ಆಫ್ ಫೋರ್ಸಿಂಗ್ ಹಿಮ್ ಆರ್ applying coercion that does not arise at all. What was the reason for resigning, sir? Personal, he said personal reasons. Sir, has Mr. MTB Nagaraj also conveyed why he resigned, sir? I could not meet him. Okay. Yesterday I met him. Uh-huh. He told me that he will not resign. But I don't know what made him today. I could not contact him. Sir, have you... ಯಾರು ನಾನೇ ಮಾತಾಡಿದೆ ಬಿಡಪ್ಪ ಅವರಮ್ಮ ಏನಿಲ್ಲಮ್ಮ ನಾವು ನಮ್ಮ ಸ್ನೇಹಿತ ಅವರು ಮಾತಾಡ್ತಾ ಇದ್ದೀವಿ ಟೋಲ್ ಬೋರ್ ಅಂತ ಸರ್ ಮೊನ್ನೆ ನಿಮ್ಮ ಸಚಿವರು ರಾಜೀನಾಮೆ ಪತ್ರವನ್ನು ಸ್ಪೀಕರ್ ಕಚೇರಿಯಲ್ಲಿ ಹಿಡಿದಾಕಿದ್ದು ಇವತ್ತು ಹಲ್ಲೆ ಮಾಡಿದ್ದಾರೆ ಸೊ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಸರ್ ಈಗ ಇಬ್ಬರಿಗೆಲ್ಲ ಬಂದಿದ್ದೇನು ರಕ್ಷಣೆ ಮಾಡಕ್ ನಾವು ರಕ್ಷಣೆ ಮಾಡಿ ನಮ್ಮ ಎಮ್ ಎಲ್ ಎಗಳು ನಾವು ರಕ್ಷಣೆ ಮಾಡ್ತೀವಿ ಅವ್ರು ಯಾರು ಮಾಡಕ್ಕೆ ಸುಧಾಕರ್ ಈಸ್ ಅವರ್ ಎಮ್ ಎಲ್ ಎ ಸುಧಾಕರ್ ಈಸ್ ಮೈ ವೆಲ್ ಮಿಸ್ ಒನ್ ಆಫ್ ದಿ ವೆರಿ ಗುಡ್ ವೆಲ್ ವಿಶರ್ ಅವನು ಎಲ್ರಿಗೂ ವೆಲ್ ವಿಶರ್ ರಾಜೀನಾಮೆ ಕೊಟ್ಟಿರೋರೆಲ್ಲ ವೆಲ್ ವಿಶರ್ ಬಿ ಜೆ ಪಿ ಅವರು ಒತ್ತಡ ಈ ಆಫೀಸ್ಗಳು ಬಿ ಜೆ ಪಿ ಅವರ ಆಫೀಸ್ಗಳು ರಾಜೀನಾಮೆ ಕೊಟ್ಟವರು ಹೋಪ್ಫುಲ್ ದಟ್ ದಿ ಗವರ್ನಮೆಂಟ್ ವಿಲ್ ಬಿ ಸೇಫ್ ಆಫ್ಟರ್ ಆಲ್ ದಿಸ್ ಸರ್ ಗವರ್ನಮೆಂಟ್ ಐ ಎಸ್ ಎಸ್ ಐ ಆಮ್ ಹೋಪ್ಫುಲ್ ಗವರ್ನಮೆಂಟ್ ವಿಲ್ ಸರ್ವೈವ್ ಹ್ಯಾವ್ ಯು ಎಸ್ಟಾಬ್ಲಿಷ್ ಅವ್ರ್ಯಾರು ಮುನಿರತ್ನ ಯಾರು ಮುನಿರತ್ನ ಅವರು ಸೋಮಶೇಖರ ಯಾರು ರಾಮಲಿಂಗಾರೆಡ್ಡಿ ಯಾರು ಅದೇ ಸರ್ ನಿಮ್ಮ ಆಪ್ತರು ಎಲ್ಲೂ ಆದ್ರೆ ಕೊಟ್ಟಿರೋರೆಲ್ಲ ಆಪ್ತರೆ ನಮಗೆ ಯಾರ್ಯಾರು ಕೊಟ್ಟಿದ್ದಾರೆ ಅವರೆಲ್ಲ ನನ್ನ ಆಪ್ತರೆ ಏನು ಇವರು ಒಬ್ಬ ಆಪ್ತರು ಇನ್ನೊಬ್ಬ ಆಪ್ತನಲ್ಲ ಅಲ್ಲ ಆಲ್ ಎಲ್ಲ ಕೊಟ್ಟಿರೋರು ಕಾಂಗ್ರೆಸ್ ಶಾಸಕರು ಅವರು ನನ್ನ ಆಪ್ತರು ಸರ್ ಸುಧಾಕರ್ ಮತ್ತೆ ಎಂ ಟಿ ಬಿ ನಾಗರಾಜ್ ಬಿಡ್ತಾರಂತ ಗೊತ್ತಿದ್ರು ಯಾಕೆ ಉಳಿಸ್ಕೊಳ್ಳಿಲ್ಲ ಇಂಥ ಕೊನೆ ಹಂತದ ಈ ರೀತಿ ಪ್ರಯತ್ನ ಬೇಕಿತ್ತ ಸರ್ ಮೊದಲೇ ನೀವು ಯಾಕೆ ಸುರಕ್ಷಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅವ್ರನ್ನ ಮನವೊಲಿಸಲಿಲ್ಲ ಇಲ್ಲಿ ಬಂದು ಸುರಕ್ಷಾ ಮನವೊಲಿಸೋದು ಸರ್ ಮನ ಯಾಕೆ ಒಲಿಸಬಾರ್ದು ಸರ್ ಕೊನೆ ಒಲಿಸ್ಬಾರ್ದ್ರಿ ಇಲ್ಲಿ ಯಾಕೆ ಮನ ಒಲಿಸಬಾರದು ಅದು ಎರಡು ದಿನ ಹಿಂದೆ ಗೊತ್ತಿತ್ತಲ್ಲ ಸರ್ ಆಗ್ಲೇ ಒಲಿಸಬೇಕಾಗಿತ್ತು ಈ ರೀತಿ ಪ್ರಯತ್ನ ಬೇಕಿತ್ತ ಗೊತ್ತಿದ್ರೆ ನೋಡಪ್ಪ ಆಗ ಗೊತ್ತಿಲ್ಲದೆ ಇರೋದ್ರಿಂದೇನೆ ಇವತ್ತು ಅವರೆಲ್ಲ ಈ ಥರ ಅವ್ರ ಆಪ್ಷಿ ಆಮಿಷಗಳಿಗೆ ಕೆಲವರೆಲ್ಲ ಒಳಗಾಗ್ತಾರೆ ಅಂತ ಯಾರು ಗೊತ್ತಿತ್ತು ನಮಗೆ ಗೊತ್ತಿತ್ತು ಪ್ರಯತ್ನ ಅಂತೂ ಮಾಡ್ತಾಯಿದ್ರು ಹಿಂದೆ 5 ಸಾರಿ ಪ್ರಯತ್ನ ಮಾಡಿ ಫೇಲ್ ಆಗಿದ್ರು ಬಿ ಜೆ ಪಿ ಅವರು ಇಟ್ಸ್ ನಾಟ್ ದಿ ಫಸ್ಟ್ ಟೈಮ್ 5 ಸಾರಿ ಅಟೆಂಪ್ಟ್ ಮಾಡಿ ಫೇಲ್ ಆಗಿದ್ರು ಇದು 6ನೇ ಸಾರಿ ಮಾಡ್ತಾ ಇರೋದು ಅವರು ಇಲ್ಲ ಅವ್ರಿಗೆ ಮಾನ ಮರ್ಯಾದೆ ಏರಿಲ್ಲ ಎಷ್ಟು ಫೇಲ್ ಎಷ್ಟು ಸಾರಿ ಫೇಲ್ ಆದರೂ ಕೂಡ ಇದೇ ಮಾಡ್ತಾ ಇರ್ತಾರೆ ಅವ್ರ ಮಾನ ಮರ್ಯಾದೆ ಬಹಳ ಲಜ್ಜಿಗೆಟ್ಟವರು ಬಿ ಜೆ ಪಿ ಅವರು ಇದಾರಲ್ಲ ಸರ್ ಹ್ಯಾವ್ ಯು ಶೇಮ್ಲೆಸ್ ಫೆಲೋ
ಸರ್ ಆರನೇ ಸರ್ ಗೆಟ್ಟವರು ಆರನೇ ಸರ್ ಏನ್ರಿ ಸಂಬಂಧ ಅವ್ರದ್ದು ಸುಧಾಕರ್ ಈ ಸ್ಟ್ಯಾಂಡ್ ಬಿಜೆಪಿ ಎಂಎಲ್ಎ ಈ ಸ್ಟ್ಯಾಂಡ್ ಬಿಜೆಪಿ ವರ್ಕರ್ ಇಯರ್ಲಿ ಬಿಕಾಸ್ ಹಿ ಹ್ಯಾಸ್ ರಿಸೈನ್ಡ್ ಇಟ್ ಡಸ್ಂಟ್ ಮೀನ್ ದಟ್ ಈಸ್ ಎ ಬಿಜೆಪಿ ಎಂಎಲ್ಎ ಆಸ್ ಲಾಂಗ್ ಆಸ್ ಇಸ್ ರೆಸಿಗ್ನೇಷನ್ ಇಸ್ ನಾಟ್ ಅಕ್ಸೆಪ್ಟೆಡ್ is continue to be the member of the Congress party as a CLP leader I was trying to convince him I was talking to him what made the BJP people to come and make galata like that to do rowdyism BJP MLAs workers they are rowdies they have taken law into their hands I condemn it they have no right they have not created any law and order problem just your friends he is one of the well wishers of me stuck on TV so they behaved like a gundas they are real gundas sir hesitate not the Congress party which has conducted themselves as gundas so that is number 1 number 2 BJP is trying to it's quite evident Yediyurappa was telling, other leaders were telling, you are not indulged in defecting JDS, Congress MLAs or JDS MLAs to BJP. What is this? What it indicates? It is evident that BJP people behind all these things. It is BJP leaders behind all these things. It is Amit Shah behind all these things. It is Narendra Modi behind all these things. It is they who are defecting our MLAs. Offering money, offering power, offering positions, threatening them and using Income Tax Department, ED, CBI. They are threatening our MLAs. This is too much. This is anti-democratic activities. It is a murder of democracy. Murder of democracy. We have been knowing that BJP people are anti-democratic, anti-constitutional, anti-system. We don't care for these gundas. We'll fight them out. Sir, Sudhakar Bedra, Hridisidare Amish Outidare anta nimmatri ivaga en maatadu yaru Sudhakar jothe en maatadu Sudhakar jothe avaru mana olustidini malas avaru opsidini avaru amele bandu maatadtini anta jothe helidaru ಒಬ್ಬರೇ ಬಂದು ಒಬ್ಬರೇ ಬಂದು ನನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಯಾರು ಬಿಜೆಪಿ ಬಗ್ಗೆ ಏನು ಹೇಳಿಲ್ಲ ಅವರು ರಾಜೀನಾಮೆ ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಬಟ್ ನನ್ನ ಜೊತೆ ಬಂದು ಮಾತಾಡ್ತೀನಿ ಅಂತ ಹೇಳಿದರು ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಿ ನೋಡಿ ಕಾಂಗ್ರೆಸ್ ಅನ್ನು ಮುಗಿಸ್ಬಿಡ್ತೀವಿ ಕರ್ನಾಟಕದಲ್ಲಿ ಅಂತ ಬಿಜೆಪಿ ಅವರು ತಿಳ್ಕೊಂಡಿದ್ದಾರೆ ಅದು ಸಾಧ್ಯ ಇಲ್ಲ ನಿಮಗೆ ಒಂದು ಹಳೆಯದು 1978 ಅದಾದಮೇಲೆ ಕಾಂಗ್ರೆಸ್ ಜನತಾ ಪಾರ್ಟಿ 59 ಜನ ಗೆದ್ದಿದ್ರು ಆಗ ಎಲ್ಲ ಬಿಟ್ಟೋಗಿ 16-17 ಜನ ಉಳ್ಕೊಂಡಿದ್ರು 13 ಜನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ